ನಮಸ್ತೆ ವಿದ್ಯಾರ್ಥಿಗಳೇ ನಾನು ಸಂತೋಷ್ ಟಿಡಿ ಸಮಾಜಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಕ್ಕಿಯಾಲೂರು ಹಾನ್ಗಲ್ ತಾಲೂಕು ಹಾವೇರಿ ಜಿಲ್ಲೆ ಈ ದಿನ ನಾವು ಸಾಮಾಜಿಕ ಸಂಶೋಧನಾ ಮತ್ತು ವಿಧಾನಗಳು ಈ ಒಂದು ಸಮಾಜಶಾಸ್ತ್ರದ ಪತ್ರಿಕೆಯ ಒಂದು ಅಧ್ಯಾಯ ಆದಂಥ ದತ್ತಾಂಶ ಸಂಗ್ರಹಣಾ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ ಮೆಥಡ್ಸ್ ಆಫ್ ಡಾಟಾ ಕಲೆಕ್ಷನ್ ಈ ಒಂದು ವಿಧ ಅಧ್ಯಾಯದ ಬಗ್ಗೆ ನಾವೊಂದು ಈ ತರಗತಿಯಿಂದ ಅದರದ್ದು ಚರ್ಚೆ ಆರಂಭ ಮಾಡೋಣ ಇದು ಭಾಗ ಒಂದು ಕ್ಲಾಸ್ ಇದು ಈ ಒಂದು ತರಗತಿನಲ್ಲಿ ನಾವು ಯಾವುದ್ರ ಬಗ್ಗೆ ಅಭ್ಯಾಸ ಮಾಡೋದಪ್ಪ ಅಂದ್ರೆ ದತ್ತಾಂಶದ ಅರ್ಥ ಮತ್ತೆ ವ್ಯಾಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ದತ್ತಾಂಶ ಸಂಗ್ರಹಣೆಯಲ್ಲಿನ ಎರಡು ಪ್ರಮುಖ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಈ ಒಂದು ತರಗತಿಯನ್ನು ದತ್ತಾಂಶ ಸಂಗ್ರಹಣ ವಿಧಾನಗಳ ಈ ಒಂದು ತರಗತಿಯನ್ನು ಭಾಗ ಒಂದನ್ನು ನೀವು ತುಂಬಾ ಸರಿಯಾಗಿ ಗಮನ ಇಟ್ಟು ಕೇಳ್ಕೊಂಡಿದ್ದೆ ಆದರೆ ಇಡೀ ಒಂದು ಅಧ್ಯಾಯನೇ ನೀವು ಸಾರಾಂಶ ರೂಪದಲ್ಲಿ ಅರ್ಥ ಆಗುತ್ತೆ ಇಡೀ ಒಂದು ಈ ಅಧ್ಯಾಯದ ಒಂದು ಹೃದಯ ಭಾಗ ಅಂತ ಈ ಭಾಗ ಒಂದು ನಾವು ಸೊ ಈಗ ಸ್ಟಾರ್ಟ್ ಮಾಡೋಣ ದತ್ತಾಂಶ ಸಂಗ್ರಹಣ ವಿಧಾನಗಳು ಮೊದಲನೇದಾಗ ನಾವು ದತ್ತಾಂಶದ ಅರ್ಥ ಮತ್ತೆ ವ್ಯಾಖ್ಯೆ ಬಗ್ಗೆ ತಿಳ್ಕೊಳ್ಳೋಣ ದತ್ತಾಂಶದ ಅರ್ಥ ದತ್ತಾಂಶ ಅಂದ್ರೆ ಏನು ಅಂದ್ರೆ ದತ್ತಾಂಶ ಅಂದರೂ ಒಂದೇನೆ ಮಾಹಿತಿ ಅಂದರೂ ಒಂದೇನೆ ಸೊ ಈ ದತ್ತಾಂಶ ಪದ ಇಂಗ್ಲಿಷ್ ಭಾಷೆಯ ಡೇಟಾ ಅಥವಾ ಡೇಟಮ್ ಅನ್ನೋ ಪದದಿಂದ ಬಂದಿದೆ ಡೇಟಾ ಅಂದ್ರೆ ಅದು ಬಹುವಚನ ರೂಪ ಡೇಟಮ್ ಅಂದ್ರೆ ಏಕವಚನ ರೂಪ ಇಂಗ್ಲಿಷ್ ನ ಈ ಡೇಟಾ ಅಥವಾ ಡಾಟಾ ಅನ್ನೋ ಪದ ಕೂಡ ಲ್ಯಾಟಿನ್ ಭಾಷೆಯ ಡೇಟಮ್ ಅನ್ನೋ ಪದದಿಂದ ಉತ್ಪತ್ತಿಯಾಗಿದೆ ಸೊ ಈಗ ನಾವು ದತ್ತಾಂಶದ ವ್ಯಾಖ್ಯೆ ತಿಳ್ಕೊಳ್ಳೋಣ ದತ್ತಾಂಶ ಅಂದ್ರೆ ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಸೈಕಾಲಜಿ ಪ್ರಕಾರ ಉಲ್ಲೇಖಕ್ಕೆ ಅಥವಾ ವಿಶ್ಲೇಷಣೆಗೆಂದು ಸಂಗ್ರಹಿಸಲಾದ ಸತ್ಯ ಸಂಗತಿಗಳೇ ದತ್ತಾಂಶ ಆಗಿದೆ ಡಾಟಾ ಮೀನ್ಸ್ ಫ್ಯಾಕ್ಟ್ಸ್ ಆರ್ ಇನ್ಫಾರ್ಮೇಶನ್ ಕಲೆಕ್ಟೆಡ್ ಫಾರ್ ರೆಫರೆನ್ಸ್ ಆರ್ ಅನಾಲಿಸಿಸ್ ಇದಕ್ಕೆ ನಾವು ದತ್ತಾಂಶ ಅಂತ ಕರಿತೀವಿ ಸೊ ದತ್ತಾಂಶ ಅಥವಾ ಮಾಹಿತಿ ಅಂದ್ರೆ ಇಲ್ಲಿ ಸಾಮಾಜಿಕ ಸಂಶೋಧನೆಯಲ್ಲಿ ಏನರ್ಥ ಅಂದ್ರೆ ಸಂಶೋಧಕ ಇದ್ದನು ತನ್ನ ಸಂಶೋಧನಾ ಸಮಸ್ಯೆಗೆ ಸಂಬಂಧಪಟ್ಟಂಗೆ ತನ್ನ ಸಂಶೋಧನಾ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ತಾನು ಸಂಗ್ರಹಿಸುವಂತಹ ಎಲ್ಲ ಬಗೆಯ ಸಾಕ್ಷ್ಯಾಧಾರ ಸತ್ಯ ಸಂಗತಿಗಳು ಅಭಿಪ್ರಾಯಗಳು ಅಂಕಿ ಸಂಖ್ಯೆಗಳು ಇತ್ಯಾದಿ ಎಲ್ಲ ವಿಷಯಗಳನ್ನು ನಾವು ದತ್ತಾಂಶ ಅಥವಾ ಮಾಹಿತಿ ಅಂತ ಕರಿಬೋದು ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ದತ್ತಾಂಶ ಅಂದ್ರೆ ಇಷ್ಟೇ ಸಂಶೋಧಕ ಇದ್ದನು ಸಂಶೋಧನಾ ವಿಧಾನಗಳ ಮೂಲಕ ಅದು ಪ್ರಾಥಮಿಕ ವಿಧಾನ ಆಗಿರ್ಬೋದು ಮಾಧ್ಯಮಿಕ ವಿಧಾನ ಆಗಿರ್ಬೋದು ಸಂಶೋಧಕ ಇದ್ದನು ಸಂಶೋಧಕನ ವಿಧಾನಗಳ ಮೂಲಕ ತನ್ನ ಸಂಶೋಧನೆಗೆ ಸಂಬಂಧಪಟ್ಟಂತೆ ಸಂಗ್ರಹಿಸುವಂತ ಎಲ್ಲ ಬಗೆಯ ಸಾಕ್ಷ್ಯಾಧಾರಗಳು ಅಂಕಿ ಸಂಖ್ಯೆಗಳು ಅಭಿಪ್ರಾಯಗಳು ಇವನ್ನೇ ಏನಂತ ಕರಿತೀವಪ್ಪ ಅಂದ್ರೆ ಮಾಹಿತಿ ಅಥವಾ ದತ್ತಾಂಶ ಅಂತ ಕರಿತೀವಿ ನಾವು ಸೊ ಈ ದತ್ತಾಂಶ ಇದೆಯಲ್ಲ ಈ ದತ್ತಾಂಶನ ನಾವು ಯಾವ ರೀತಿ ನಾವು ದತ್ತಾಂಶನ ಸಂಗ್ರಹಣೆ ಮಾಡಬೇಕು ದತ್ತಾಂಶದಲ್ಲಿ ಎಷ್ಟು ಪ್ರಕಾರ ಇದೆ ಅಂತ ನೋಡಕ್ ಹೋದ್ರೆ ದತ್ತಾಂಶದಲ್ಲಿ ಬಹಳ ಪ್ರಮುಖವಾಗಿ ಎರಡು ಪ್ರಕಾರಗಳು ಬರ್ತವೆ ಯಾವ್ದಪ್ಪ ಅಂದ್ರೆ ಪ್ರಾಥಮಿಕ ದತ್ತಾಂಶ ಮೂಲಗಳು ಅಂತ ಪ್ರೈಮರಿ ಡಾಟಾ ಸೋರ್ಸ್ ಅಂತ ಇನ್ನೊಂದು ಮಾಧ್ಯಮಿಕ ದತ್ತಾಂಶ ಮೂಲಗಳು ಅಂತ ಸೆಕೆಂಡ್ರಿ ಡಾಟಾ ಸೋರ್ಸ್ ಅಂತ ಒಬ್ಬ ಸಂಶೋಧಕ ಇದ್ದನು ಪ್ರಾಥಮಿಕ ದತ್ತಾಂಶ ಮೂಲದಿಂದ ಮಾಹಿತಿ ಸಂಗ್ರಹ ಮಾಡಬೇಕು ಅಥವಾ ಮಾಧ್ಯಮಿಕ ದತ್ತಾಂಶ ಮೂಲದಿಂದ ಮಾಹಿತಿ ಸಂಗ್ರಹ ಮಾಡಬೇಕು ಅಂತ ಸ್ವತಃ ಸಂಶೋಧನೆ ನಿರ್ಧಾರ ಮಾಡಬೇಕು ತನ್ನ ಸಂಶೋಧನೆ ಯಾವ ರೀತಿ ಮಾಹಿತಿ ಸಂಗ್ರಹ ಸಂಗ್ರಹಣಾ ವಿಧಾನಗಳನ್ನ ಅಪೇಕ್ಷೆ ಪಡುತ್ತೋ ಆ ವಿಧಾನದ ಮೂಲಕನೇ ಅವ್ನ್ ಮಾಹಿತಿ ಸಂಗ್ರಹ ಮಾಡಬೇಕು ಆಗ ಮಾತ್ರ ಅವ್ನು ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡಕ್ ಸಾಧ್ಯ ಅವ್ನ ಸಂಶೋಧನೆ ಸಕ್ಸಸ್ ಆಗೋದಿಕ್ಕೆ ಸಾಧ್ಯ ಸೊ ಈಗ ನಾವು ದತ್ತಾಂಶ ಸಂಗ್ರಹಣೆಯಲ್ಲಿನ ಈ ಎರಡು ಪ್ರಕಾರಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಯಾವ್ದಪ್ಪ ಅಂದ್ರೆ ಪ್ರಾಥಮಿಕ ದತ್ತಾಂಶ ಮೂಲಗಳು ಪ್ರೈಮರಿ ಡಾಟಾ ಸೋರ್ಸಸ್ ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆ ಅಂದ್ರೇನು ಪ್ರಾಥಮಿಕ ದತ್ತಾಂಶ ಮೂಲಗಳು ಅಂದ್ರೇನು ಪ್ರಾಥಮಿಕ ದತ್ತಾಂಶ ಮೂಲಗಳು ಅಂದ್ರೆ ಸಂಶೋಧಕನೇ ನೇರವಾಗಿ ಕ್ಷೇತ್ರ ಕಾರ್ಯ ಮಾಡಿಬಿಟ್ಟು ಮಾಹಿತಿನ ಅಥವಾ ದತ್ತಾಂಶವನ್ನ ಸಂಗ್ರಹ ಮಾಡೋದಿಕ್ಕೆ ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆ ಅಂತ ಕರೀತಾರೆ ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆ ಅಂದ್ರೆ ಸಂಶೋಧಕನೇ ನೇರವಾಗಿ ಕ್ಷೇತ್ರ ಕಾರ್ಯ ಮಾಡಬೇಕು ಅಥವಾ ಸಂಶೋಧಕ ತನ್ನ ಗಣತಿದಾರರ ಸಹಾಯದಿಂದ ನೇರವಾಗಿ ಕ್ಷೇತ್ರ ಕಾರ್ಯ ಮಾಡಿಬಿಟ್ಟು ಮಾಹಿತಿನ ದತ್ತಾಂಶನ ಸಂಗ್ರಹ ಮಾಡಿದ್ರೆ ಅದಕ್ಕೆ ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆ ಅಂತ ಕರೀತಾರೆ ಈ ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆದು ಇಂಪಾರ್ಟೆನ್ಸ್ ಅಥವಾ ಮಹತ್ವ ತುಂಬಾನೇ ಇದೆ ಇದಕ್ಕೆ ನಮ್ಮ ಸಮಾಜಶಾಸ್ತ್ರದ ಪಿತಾಮಹ ಆದಂತ ಅಗಸ್ಟ್ ಕೋಮ್ಟ್ರವರು ಕೂಡ ಸುಖಾಸೀನ ತತ್ವಜ್ಞಾನ ಆರ್ಮ್ ಚೇರ್ ಫಿಲಾಸಫಿ ಅಂತ ಕರಿತೀವಲ್ಲ ಅದನ್ನ ಬಳಸಬಾರ್ದು ಅದರಿಂದ ನಾವು ತುಂಬಾ ವೈಜ್ಞಾನಿಕವಾದ ಮಾಹಿತಿ ಕಲೆಕ್ಟ್ ಮಾಡಕ್ ಆಗಲ್ಲ ಅಂತ ಸುಕಾಸಿನ ತತ್ವಜ್ಞಾನನ ವಿರೋಧಿಸಿ ಈ ಒಂದು ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆಗೆ ಅವರು ಹೊತ್ಕೊಟ್ಟಿದ್ದಾರೆ ನಾವು ಕ್ಷೇತ್ರ ಕಾರ್ಯ ಮಾಡಿ ಫೀಲ್ಡ್ ವರ್ಕ್ ಮಾಡ್ಬಿಟ್ಟೇನೆ ದತ್ತಾಂಶ ಸಂಗ್ರಹ ಮಾಡಬೇಕು ಇದರಿಂದ ಒಂದು ವೈಜ್ಞಾನಿಕವಾದಂತ ನಿಖರವಾದಂತ ಮಾಹಿತಿ ಸಂಗ್ರಹ ಮಾಡಬಹುದು ಅಂತ ಅಗಸ್ಟ್ ಕಾಂಪ್ಟ್ ಕೂಡ ಪ್ರಾಥಮಿಕ ದತ್ತಾಂಶ ಸಂಗ್ರಹಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕದ ಒಬ್ಬ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರಾದಂತ ಆ ಎಂ ಎನ್ ಶ್ರೀನಿವಾಸ್ ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡ್ಬೇಕಾರೆ ಪ್ರಾಥಮಿಕ ದತ್ತಾಂಶನೇ ಬಳಸ್ಬೇಕು ಅಥವಾ ಕ್ಷೇತ್ರ ಕಾರ್ಯನೇ ಬಳಸ್ಬೇಕು ಇದರಿಂದ ನಾವು ತುಂಬಾ ಒಳ್ಳೆ ನಿಖರವಾದ ಮಾಹಿತಿ ಕಲೆಕ್ಟ್ ಮಾಡ್ಬೋದು ಅಂತ ಅವರು ಇದಕ್ಕೆ ಮಹತ್ವ ಕೊಟ್ಟಿದ್ದಾರೆ ಈ ಪ್ರಾಥಮಿಕ ದತ್ತಾಂಶಕ್ಕೆ ಸಂಶೋಧಕನೇ ಕ್ಷೇತ್ರ ಕಾರ್ಯ ಮಾಡಿ ನೇರವಾಗಿ ಮಾಹಿತಿ ಸಂಗ್ರಹಿಸೋದ್ರಿಂದ ಇದಕ್ಕೆ ಕ್ಷೇತ್ರ ಕಾರ್ಯ ಫೀಲ್ಡ್ ವರ್ಕ್ ಅಂತ ಕೂಡ ಕರೀತಾರೆ ಇದಕ್ಕೆ ಬಹಳ ಪ್ರಮುಖವಾಗಿ ಮಾನವ ಶಾಸ್ತ್ರಜ್ಞನ ಹಾಗೂ ಸಮಾಜ ಶಾಸ್ತ್ರಜ್ಞನಾದಂಥ ಬಿ ಮ್ಯಾಲಿನೋಸ್ಕಿ ಒಂದು ಸ್ಟಡಿ ಮಾಡಿದ್ದಾರೆ ಟೋಮ್ ಬ್ರಿಯಾಂಡ್ ನಲ್ಲಿನ ದ್ವೀಪವಾಸಿಗಳ ಬಗ್ಗೆ ಆ ಸ್ಟಡಿ ಮಾಡೋ ಒಂದು ಕೃತಿ ಬರೆದಿಯರ್ ಆ ಕೃತಿ ಹೆಸರು ಆರ್ಗನೋಟ್ಸ್ ಆಫ್ ವೆಸ್ಟರ್ನ್ ಪೆಸಿಫಿಕ್ ಅಂತ ಈ ಒಂದು ಕೃತಿಲಿ ಕೂಡ ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆಯ ಅಥವಾ ಕ್ಷೇತ್ರ ಕಾರ್ಯ ಸಂಗ್ರಹಣೆಯ ಮಹತ್ವದ ಬಗ್ಗೆ ತಿಳಿಸಿದಾರೆ ಸೊ ನಾವೀಗ ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆ ಮಾಡೋಣ ನೇರವಾಗಿ ಹೋಗಿ ಅಹ್ ಮಾಹಿತಿ ಕಲೆಕ್ಟ್ ಮಾಡೋಣ ಅಂತ ಅನ್ಕೊಳ್ಳೋಣ ಸೊ ಯಾವ ವಿಧಾನಗಳ ಮೂಲಕ ನಾವು ಮಾಹಿತಿ ಸಂಗ್ರಹ ಮಾಡಬಹುದು ಮಾಹಿತಿದಾರರಿಂದನೇ ನೇರವಾಗಿ ಅಂದ್ರೆ ಇಲ್ಲಿ ಕೆಲವೊಂದು ತಂತ್ರಗಳು ಬರ್ತವೆ ವಿಧಾನಗಳು ಬರ್ತವೆ ಇವನ ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆಯ ವಿಧಾನಗಳು ಅಂತ ಕರಿತೀವಿ ಯಾವ್ದಾವ್ದಪ್ಪ ಅಂದ್ರೆ ಅವಲೋಕನ ಅಂದ್ರೆ ಅಬ್ಸರ್ವೇಷನ್ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಪ್ರಶ್ನಾವಳಿ ಕ್ವಶನ್ ಏರ್ ಇವೆಲ್ಲವೂ ಕೂಡ ಪ್ರಾಥಮಿಕ ದತ್ತಾಂಶವನ್ನು ಸಂಗ್ರಹಿಸುವಂತಹ ವಿಧಾನಗಳಾಗಿದ್ದಾವೆ ಸೊ ಒಂದೇದು ಅವಲೋಕನ ಅಂದ್ರೆ ಅಬ್ಸರ್ವೇಷನ್ ಅಂದ್ರೆ ಅವಲೋಕನ ಅಂದ್ರೆ ನಾವು ನೋಡೋದು ವೀಕ್ಷಣೆ ಮಾಡೋದು ಅವಲೋಕನ ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ವೀಕ್ಷಿಸೋದಕ್ಕೂ ಒಬ್ಬ ಸಂಶೋಧಕ ವೀಕ್ಷಿಸೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅವಲೋಕನ ಅಂದ್ರೆ ವೀಕ್ಷಣೆ ಬಟ್ ಎಲ್ಲದನ್ನು ವೀಕ್ಷಿಸೋದೆಲ್ಲ ಅವಲೋಕನ ಆಗಲ್ಲ ಅವಲೋಕನ ಅಂದ್ರೆ ಉದ್ದೇಶ ಪೂರ್ವಿತವಾದಂತ ವೀಕ್ಷಣೆಗೆ ನಾವು ಅವಲೋಕನ ಅಂತ ಕರಿತೀವಿ ಸೊ ಸಂಶೋಧಕ ಇದ್ದನು ತನ್ನ ಪ್ರಾಥಮಿಕ ಮೂಲದಿಂದ ಪ್ರಾಥಮಿಕ ಮಾಹಿತಿ ಸಂಗ್ರಹ ಮಾಡಬೇಕು ಅಂದ್ರೆ ಮಾಹಿತಿದಾರ ಎಲ್ಲಿದ್ದರೋ ಅವ್ರನ್ನ ಹೋಗ್ಬಿಟ್ಟು ಆಕ್ಟಿವಿಟೀಸ್ ಆಕ್ಟಿವಿಟೀಸ್ಗಳನ್ನ ಅವ್ರ ಚಟುವಟಿಕೆಗಳನ್ನ ವೀಕ್ಷಣೆ ಮಾಡೋದ್ರ ಮೂಲಕ ಅವಲೋಕನ ಮಾಡೋದ್ರ ಮೂಲಕ ಪ್ರಾಥಮಿಕ ಮಾಹಿತಿನ ಸಂಗ್ರಹಣೆ ಮಾಡಬಹುದು ಇನ್ನೊಂದು ವಿಧಾನ ಸಂದರ್ಶನ ಸಂದರ್ಶನ ಅಂದ್ರೆ ಸಂಶೋಧಕ ಅಥವಾ ಸಂದರ್ಶಕ ಇದ್ದನು ಉದ್ದೇಶಪೂರ್ವಿತವಾದಂತ ಮೌಖಿಕ ಸಂಭಾಷಣೆ ಮಾಡುವ ಮೂಲಕ ಮಾಹಿತಿನ ಮಾಹಿತಿದಾರನಿಂದ ಕಲೆಕ್ಟ್ ಮಾಡೋದು ಇದಕ್ಕೆ ಸಂದರ್ಶನ ಅಥವಾ ಇಂಟರ್ವ್ಯೂ ಅಂತ ಕರಿತೀವಿ ಸೊ ನಾವು ಪ್ರಾಥಮಿಕ ಮಾಹಿತಿನ ಸಂದರ್ಶನ ಮಾಡೋದ್ರ ಮೂಲಕ ಕೂಡ ಕಲೆಕ್ಟ್ ಮಾಡಬಹುದು ಎಲ್ಲಿ ಮಾಹಿತಿದಾರರೋ ಅವ್ರ ಹತ್ರ ಹೋಗಿ ಅವ್ರನ್ನ ಸಂದರ್ಶನ ಮಾಡೋದ್ರಿಂದ ಉದ್ದೇಶ ಪೂರ್ವಕವಾಗಿ ಅವ್ರ ಹತ್ರ ಸಂಭಾಷಣೆ ಮಾಡೋದ್ರ ಮೂಲಕ ಕೆಲವೊಂದು ಪ್ರಶ್ನೆ ಕೇಳಿ ಬೇಕಾಗಿರೋ ಮಾಹಿತಿನ ಕಲೆಕ್ಟ್ ಮಾಡ್ಕೋಬಹುದು ಮತ್ತೊಂದು ತಂತ್ರ ಯಾವ್ದಪ್ಪ ಅಂದ್ರೆ ಪ್ರಶ್ನಾವಳಿ ಕ್ವಶನ್ ಅಂತ ಕರಿತೀವಿ ಪ್ರಶ್ನಾವಳಿ ಅಂದ್ರೆ ಮುದ್ರಿತ ಪ್ರಶ್ನೆಗಳ ಒಂದು ಮಾಲಿಕೆ ನಮೂನೆ ಇದು ಇದಕ್ಕೆ ಮಾಹಿತಿದಾರನೇ ಸ್ವತಃ ಉತ್ತರ ಬರೀತಾರೆ ಇದಕ್ಕೆ ನಾವು ಪ್ರಶ್ನಾವಳಿ ಅಂತ ಕರಿತೀವಿ ಸೊ ನಾವು ಎಲ್ಲಿಂದ ಮಾಹಿತಿ ಸಂಗ್ರಹ ಮಾಡಬೇಕೋ ಆ ಮಾಹಿತಿದಾರಿಗೆ ನಾವು ಪ್ರಶ್ನಾವಳಿನ ತಲುಪಿಸೋದ್ರ ಮೂಲಕ ಅವರಿಂದ ನಾವು ನೇರವಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಬಹುದು ಸೊ ಈ ಮೂರು ಕೂಡ ಪ್ರಾಥಮಿಕ ಮಾಹಿತಿ ಸಂಗ್ರಹಣ ವಿಧಾನಗಳು ಈಗ ನಾವು ಒಂದು ಉದಾಹರಣೆ ಮೂಲಕ ಪ್ರಾಥಮಿಕ ಮಾಹಿತಿ ಸಂಗ್ರಹಣ ಬಗ್ಗೆ ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ನಿಮಗೆ ವಿದ್ಯಾರ್ಥಿಗಳಿಗೆ ಒಂದು ವರ್ಕ್ ಕೊಟ್ವಿ ಏನ್ ವರ್ಕ್ ಕೊಟ್ವಪ್ಪ ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಮಹಿಳಾ ಸಂಘಟನೆಗಳ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಒಂದು ಸಂಶೋಧನೆ ಮಾಡ್ರಿ ಅಂತ ಅಂದ್ಬಿಟ್ಟು ನಿಮಗೆ ಒಂದು ವರ್ಕ್ ಕೊಟ್ವಿ ನಿಮ್ಮ ಜಿಲ್ಲೆಯಲ್ಲಿನ ಮಹಿಳಾ ಸಂಘಟನೆಗಳ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ವರ್ಕ್ ಮಾಡ್ರಿ ಅಂತ ಆಗ ನೀವೇನ್ ಮಾಡಬಹುದು ನಿಮ್ಮ ಜಿಲ್ಲೆನಲ್ಲಿ ಮಹಿಳಾ ಆ ಮಹಿಳೆಯರು ಇರ್ತಾರಲ್ಲ ಆ ಮಹಿಳಾ ಸಂಘಟನೆಗಳಿರ್ತಾವಲ್ಲ ಅದ್ರದ್ದು ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ನಮೂನೆ ಮೂಲಕ ನಿಮಗೆ ಸೂಕ್ತವಾದ ನಮೂನೆ ಮೂಲಕ ಕೆಲವೊಂದು ಮಹಿಳಾ ಸಂಘಟನೆಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರನ್ನು ಹೋಗಿ ನೀವು ನೇರವಾಗಿ ಭೇಟಿ ಮಾಡೋದ್ರ ಮೂಲಕ ಅವ್ರಿಗೆ ನೀವು ಸಂದರ್ಶನ ಮಾಡೋದ್ರ ಮೂಲಕ ಅಥವಾ ಅವ್ರಿಗೆ ನೀವು ಪ್ರಶ್ನಾವಳಿನ ಉಪಯೋಗಿಸೋದ್ರ ಮೂಲಕ ಅಥವಾ ನೀವು ಅವಲೋಕನ ಮಾಡೋದ್ರ ಮೂಲಕ ಅವರಿಂದ ನೀವು ವೈವಿಧ್ಯಮಯವಾದಂತ ಹಲವಾರು ಮಾಹಿತಿಗಳನ್ನ ನೇರವಾಗಿ ಹೋಗಿ ನೀವು ಸಂಗ್ರಹ ಮಾಡ್ಕೊಂಡ್ ಬರ್ಬೋದು ಇದೇ ಪ್ರಾಥಮಿಕ ಮಾಹಿತಿ ಸಂಗ್ರಹಣ ವಿಧಾನ ನೇರವಾಗಿ ಸಂಶೋಧಕನೇ ಹೋಗಿ ಮಾಹಿತಿ ಕಲೆಕ್ಟ್ ಮಾಡ್ಕೊಂಬರದು ಎರಡನೇದು ಯಾವ್ದಪ್ಪ ಅಂದ್ರೆ ಮಾಧ್ಯಮಿಕ ದತ್ತಾಂಶ ಮೂಲಗಳು ಇದಕ್ಕೆ ಸೆಕೆಂಡ್ರಿ ಸೋರ್ಸ್ ಅಂತ ಕರಿತೀವಿ ಮಾಧ್ಯಮಿಕ ದತ್ತಾಂಶ ಮೂಲಗಳು ಅಂದ್ರೆ ಏನಪ್ಪಾ ಅಂದ್ರೆ ಬೇರೊಬ್ಬರು ಸಂಗ್ರಹಿಸಿರುವಂತಹ ದತ್ತಾಂಶವನ್ನ ಸಂಶೋಧಕ ತನ್ನ ಅಧ್ಯಯನದಲ್ಲಿ ಬಳಸೋದಕ್ಕೆ ಮಾಧ್ಯಮಿಕ ದತ್ತಾಂಶ ಅಂತ ಕರೀತಾರೆ ಮಾಧ್ಯಮಿಕ ದತ್ತಾಂಶ ಅಂದ್ರೆ ಈಗ ನೀವೇನೆ ಒಂದ್ ಕೆಲಸ ಮಾಡ್ಬೇಕು ಏನಪ್ಪಾ ಅಂದ್ರೆ ಇದೇ ಕೆಲಸ ನಿಮ್ಮ ಜಿಲ್ಲೆಯ ಮಹಿಳಾ ಸಂಘಟನೆಗಳ ಬಗ್ಗೆ ನೀವು ಅಧ್ಯಯನ ಮಾಡ್ರಿ ಅಂತ ನೀವು ನಿಮ್ಮ ಜಿಲ್ಲೆಯ ಮಹಿಳಾ ಸಂಘಟನೆಗಳ ಬಗ್ಗೆ ಅಧ್ಯಯನ ಮಾಡೋದಿಕ್ಕೆ ನೀವು ನೇರವಾಗಿ ಹೋಗ್ಬಿಟ್ಟು ಮಹಿಳೆ ಸಂಘಟನೆಗಳನ್ನೇ ಸಂಪರ್ಕ ಮಾಡೋದಿಲ್ಲ ನೀವು ಇಲ್ಲಿ ಪ್ರಶ್ನಾವಳಿ ಅವಲೋಕನ ಸಂದರ್ಶನ ಯಾವ್ದು ಬಳಸಲ್ಲ ಅದ್ರ ಬದ್ಲಾಗಿ ನಿಮ್ಮ ಜಿಲ್ಲೆಯ ಮಹಿಳಾ ಸಂಘಟನೆಗಳ ಬಗ್ಗೆ ಈಗಾಗಲೇ ವೆಬ್ಸೈಟ್ ಅಲ್ಲಿ ಸಾಕಷ್ಟು ಮಾಹಿತಿ ಇದೆ ಆ ಮಾಹಿತಿ ತಗೊತೀರಾ ಅದ್ರ ಬಗ್ಗೆ ಸಾಕಷ್ಟು ಜನ ಕೃತಿ ಬರ್ದಿಯಾರೆ ಆ ಕೃತಿಗಳು ತಗೊಂಡು ಓದ್ಕೊಂತೀರಾ ನೀವು ಅಥವಾ ದಿನಪತ್ರಿಕೆಗಳಲ್ಲಿ ವರದಿಗಳು ಬಂದಿವೆ ಆ ವರದಿಗಳು ತಗೊಂಡು ಓದ್ಕೊಂತೀರಾ ನೀವು ಈ ರೀತಿ ನೀವೇ ನೇರವಾಗಿ ಹೋಗಿ ಮಾಹಿತಿ ಸಂಗ್ರಹ ಮಾಡೋ ಬದಲಾಗಿ ಆ ವಿಷಯದ ಬಗ್ಗೆ ಮತ್ತೊಬ್ರು ಮಾಹಿತಿ ಸಂಗ್ರಹ ಮಾಡಿಟ್ಟಿದ್ದಾರೆ ಬೇರೆ ಬೇರೆ ರೂಪದಲ್ಲಿ ಅದನ್ನ ನೀವು ನಿಮ್ ಸಂಶೋಧನೆ ಬಳಸ್ಕೊಂತೀರಾ ಇದಕ್ಕೆ ಮಾಧ್ಯಮಿಕ ದತ್ತಾಂಶ ಸಂಗ್ರಹಣೆ ಅಂತ ಕರೀತಾರೆ ಇಲ್ಲಿ ಸಂಶೋಧಕನೇ ನೇರವಾಗಿ ಸ್ವತಃ ಕ್ಷೇತ್ರ ಕಾರ್ಯ ಮಾಡಿ ಮಾಹಿತಿ ಸಂಗ್ರಹಿಸಿರೋದಿಲ್ಲ ಮಾಹಿತಿದಾರನಿಂದ ಇಲ್ಲಿ ತನ್ನ ಸಂಶೋಧನಾ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬೇರೆಯೊಬ್ರು ಸಂಗ್ರಹಿಸಿರುವಂತ ಮಾಹಿತಿನ ತನ್ನ ಸಂಶೋಧನೆಗೆ ತನ್ನ ಅಧ್ಯಯನದಲ್ಲಿ ಬಳಸ್ಕೊಳ್ತಾನೆ ಈ ಮಾಧ್ಯಮಿಕ ದತ್ತಾಂಶ ನಾವು ಯಾವ್ಯಾವ ಮೂಲದಿಂದ ಸಂಗ್ರಹಿಸಬಹುದಪ್ಪ ಅಂದ್ರೆ ಗ್ರಂಥಗಳ ಮೂಲಕ ಪುಸ್ತಕಗಳ ಮೂಲಕ ಆ ಬುಕ್ಸ್ಗಳ ಮೂಲಕ ತುಂಬಾ ಬುಕ್ಸ್ ಗಳಿದಾವೆ ಎಲ್ಲಾ ವಿಷಯದ ಬಗ್ಗೆನು ನಾವು ಯಾವುದೇ ವಿಷಯದ ಬಗ್ಗೆ ಸಂಶೋಧನೆ ಮಾಡಬೇಕು ಅಂತ ಅಂದ್ಕೊಂಡ್ರು ಬುಕ್ಸ್ ಗಳಲ್ಲಿ ಅದ್ರ ಮಾಹಿತಿ ಇರ್ತವೆ ಸೊ ಆ ಬುಕ್ಸ್ನ ಅಧ್ಯಯನ ಮಾಡೋದ್ರ ಮೂಲಕ ನಾವು ಆ ಸಂಶೋಧನಾ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಬಹುದು ಹಾಗೆ ಜರ್ನಲ್ಗಳು ಹಾಗೆ ವಾರ್ತಾ ಪತ್ರಿಕೆಗಳು ಬ್ಲಾಗ್ಗಳು ಸರ್ಕಾರಿ ದಾಖಲೆಗಳು ದಿನಚರಿ ಜೀವನ ಚರಿತ್ರೆ ಆತ್ಮಚರಿತ್ರೆ ಖಾಸಗಿ ಪತ್ರಗಳು ಘಟನೆಗಳ ಲಿಖಿತಗಳು ಅಥವಾ ಶಾಸನಗಳು ಸರ್ಕಾರಿ ಕಡತಗಳು ಗ್ರಂಥಾಲಯ ಅಂತರ್ಜಾಲ ಇದೆಲ್ಲದೂ ಕೂಡ ಮಾಧ್ಯಮಿಕ ದತ್ತಾಂಶ ಸಂಗ್ರಹಣೆಯ ಮೂಲಗಳಾಗಿದ್ದಾವೆ ಸೊ ಈಗ ನಿಮಗೆ ಕ್ಲಾರಿಫೈ ಆಯ್ತು ಅಂತ ಅನ್ಕೊಂತೀನಿ ಒಂದೇದು ಯಾವ ವಿಷಯದ ಬಗ್ಗೆ ನಾವು ತಿಳ್ಕೊಂಡು ಹಪ್ಪ ಅಂದ್ರೆ ಈ ಚಾಪ್ಟರ್ ಈ ಒಂದು ಭಾಗ ಒಂದೇ ಭಾಗ ಇಡೀ ಅಧ್ಯಾಯದ ಒಂದು ಸಾರಾಂಶ ರೂಪದಲ್ಲಿದೆ ಸೊ ಫಸ್ಟ್ ನಾವು ತಿಳ್ಕೊಂಡಂತ ಮೂರ್ ಅಂಶಗಳ ಬಗ್ಗೆ ಶಾರ್ಟ್ ಆಗಿ ಮತ್ತೊಂದ್ಸರಿ ತಿಳ್ಕೊಳ್ಳೋಣ ಯಾವ್ದದ ಆ ಅಂಶ ಅಂದ್ರೆ ಒಂದೇದು ದತ್ತಾಂಶ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ದತ್ತಾಂಶ ಅಂದ್ರೆ ಏನು ದತ್ತಾಂಶ ಅಂದ್ರೆ ಮಾಹಿತಿ ಅಂತಾನೆ ಅರ್ಥ ಸೊ ಮಾಹಿತಿ ಅಂದ್ರೆ ಸಂಶೋಧಕ ಇದ್ದನು ತನ್ನ ಸಂಶೋಧನೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಧಾನದ ಮೂಲಕ ಸಂಗ್ರಹಿಸುವಂತ ಎಲ್ಲಾ ಸಾಕ್ಷ್ಯಾಧಾರ ಅಭಿಪ್ರಾಯ ಅಂಕಿ ಸಂಖ್ಯೆ ಇದಕ್ಕೆ ನಾವು ದತ್ತಾಂಶ ಅಂತೀವಿ ಸೊ ದತ್ತಾಂಶ ಅಂದ್ರೆ ಏನು ತಿಳ್ಕೊಂಡ್ವಿ ಏಳನೇ ಅಂಶ ಏನ್ ತಿಳ್ಕೊಂಡ್ವಿ ದತ್ತಾಂಶ ಸಂಗ್ರಹಣೆಯಲ್ಲಿನ ಆ ಮೂಲಗಳು ಪ್ರಕಾರಗಳ ಬಗ್ಗೆ ತಿಳ್ಕೊಂಡ್ವಿ ದತ್ತಾಂಶ ಸಂಗ್ರಹಣೆ ಮಾಡೋದ್ರಲ್ಲಿ ಎರಡು ಪ್ರಕಾರಗಳು ಬರ್ತವೆ ಒಂದು ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆಯ ವಿಧಾನ ಇನ್ನೊಂದು ಮಾಧ್ಯಮಿಕ ದತ್ತಾಂಶ ಸಂಗ್ರಹಣೆಯ ವಿಧಾನ ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆಯ ವಿಧಾನ ಅಂದ್ರೆ ಸಂಶೋಧಕನೇ ನೇರವಾಗಿ ಅಥವಾ ಗಣತಿದಾರರ ನೆರವಿನಿಂದ ನೇರವಾಗಿ ಮಾಹಿತಿದಾರರಿಂದನೇ ಮಾಹಿತಿನ ಸಂಗ್ರಹ ಮಾಡಿದ್ರೆ ಅದಕ್ಕೆ ಪ್ರಾಥಮಿಕ ದತ್ತಾಂಶ ವಿಧಾನ ಅಂತ ಕರೀತಾರೆ ಆ ನಾವು ನೇರವಾಗಿ ಮಾಹಿತಿದಾರರಿಂದ ಮಾಹಿತಿ ಸಂಗ್ರಹ ಮಾಡೋದಿಕ್ಕೆ ಯಾವ್ಯಾವ ತಂತ್ರಗಳು ಬಳಸ್ಬೋದು ಅವಲೋಕನ ಪ್ರಶ್ನಾವಳಿ ಬಳಸ್ಬೋದು ಇವನ ಪ್ರಾಥಮಿಕ ದತ್ತಾಂಶ ಸಂಗ್ರಹಣೆಯ ವಿಧಾನಗಳು ತಂತ್ರಗಳು ಅಂತ ಕರಿಬಹುದು ಹಾಗೆ ಇನ್ನೊಂದು ವಿಧಾನ ಯಾವ್ದಪ್ಪ ಅಂದ್ರೆ ಸಂಶೋಧಕ ತನ್ನ ಸಂಶೋಧನಾ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬೇರೆ ಒಬ್ರು ಮಾಹಿತಿ ಸಂಗ್ರಹ ಮಾಡಿಟ್ಟಿರ್ತಾರೆ ಆ ಮಾಹಿತಿನ ಅವನು ತನ್ನ ಅಧ್ಯಯನದಲ್ಲಿ ಬಳಸ್ತೊಂತಾರೆ ಇದಕ್ಕೆ ಮಾಧ್ಯಮಿಕ ದತ್ತಾಂಶ ಮೂಲಗಳು ಅಂತ ಕರಿಬಹುದು ಸಂಶೋಧಕ ಈ ಮಾಧ್ಯಮಿಕ ದತ್ತಾಂಶನ ಯಾವ್ಯಾವ ಮೂಲದಿಂದ ಸಂಗ್ರಹ ಮಾಡಬಹುದು ಅಂದ್ರೆ ನ್ಯೂಸ್ ಪೇಪರ್ಸ್ ಇಂದ ಮಾಡ್ಬೋದು ಅಥವಾ ಬುಕ್ಸ್ ಗಳಿಂದ ಮಾಡ್ಬೋದು ಜರ್ನಲ್ ಇಂದ ಮಾಡ್ಬೋದು ವೆಬ್ ಪೋರ್ಟಲ್ ಇಂದ ಮಾಡಬಹುದು ಬ್ಲಾಗ್ಗಳಿಂದ ಮಾಡ್ಬೋದು ಗ್ರಂಥಾಲಯಗಳಿಂದ ಮಾಡ್ಬೋದು ಅಂತರ್ಜಾಲದಿಂದ ಮಾಡಬಹುದು ಇದೆಲ್ಲದಕ್ಕೂ ನಾವು ಮಾಧ್ಯಮಿಕ ದತ್ತಾಂಶ ಸಂಗ್ರಹಣೆಯ ಮೂಲಗಳು ಕರಿತೀವಿ ಓಕೆ ಈಗ ಒಬ್ಬ ಸಂಶೋಧಕ ನೀವು ವಿದ್ಯಾರ್ಥಿಗಳು ನೀವು ಈಗ ಒಂದು ನಿಮಗೆ ಟಾಪಿಕ್ ಸಿಕ್ಕಿದೆ ಆ ಟಾಪಿಕ್ ಬಗ್ಗೆ ನಿಮ್ಮ ಜಿಲ್ಲೆಯ ಮಹಿಳಾ ಸಂಘಟನೆಗಳ ಬಗ್ಗೆ ನೀವು ರಿಸರ್ಚ್ ಮಾಡ್ರಿ ಇದ್ರ ಬಗ್ಗೆ ನೀವು ಯಾವ ಮೂಲದಿಂದ ಮಾಹಿತಿ ಸಂಗ್ರಹಣೆ ಮಾಡ್ತೀರಾ ಪ್ರಾಥಮಿಕ ಮೂಲದಿಂದ ಮಾಡ್ತಿರೋ ಮಾಧ್ಯಮಿಕ ಮೂಲದಿಂದ ಮಾಡ್ತಿರೋ ಇದು ಕಂಪ್ಲೀಟ್ ಆಗಿ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಪ್ರಾಥಮಿಕ ಮೂಲದಿಂದನಾದ್ರೂ ಮಾಹಿತಿ ಸಂಗ್ರಹ ಮಾಡ್ಬೋದು ಮಾಧ್ಯಮಿಕ ಮೂಲದಿಂದನಾದ್ರೂ ಮಾಹಿತಿ ಸಂಗ್ರಹ ಮಾಡ್ಬೋದು ಅಥವಾ ಎರಡೂ ಮೂಲಗಳನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಕೂಡ ನೀವು ಮಾಹಿತಿ ಸಂಗ್ರಹಣೆ ಮಾಡ್ಬೋದು ನಿಮ್ಮ ಸಂಶೋಧನಾ ವಿಷಯದ ಸ್ವರೂಪ ನೀವು ಯಾವ ರೀತಿ ಮಾಹಿತಿ ಕಲೆಕ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀರಾ ನಿಮ್ಮ ಮಾಹಿತಿದಾರರು ಯಾವ ಪ್ರದೇಶದಲ್ಲಿ ಹಂಚಿಕೆ ಆಗಿದ್ದಾರೆ ನಿಮ್ಮ ಮಾಹಿತಿದಾರ ಶೈಕ್ಷಣಿಕ ಮಟ್ಟ ಯಾವುದು ನೀವು ಯಾವ ರೀತಿ ಮಾಹಿತಿನ ಕಲೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನಿಮಗೆ ಇರುವಂತ ಗಣತಿ ಲಭ್ಯತೆ ಎಷ್ಟಿದೆ ಇದೆಲ್ಲದರ ಆಧಾರದ ಮೇಲೆ ನೀವು ಯಾವ ಸಂಶೋಧನಾ ಯಾವ ಮಾಹಿತಿ ಸಂಗ್ರಹ ತಂತ್ರವನ್ನ ಮಾಹಿತಿ ಸಂಗ್ರಹಣ ವಿಧಾನವನ್ನ ಸಂಶೋಧನಾ ತಂತ್ರವನ್ನ ಅಳವಡಿಸ್ಕೋಬೇಕು ಅನ್ನೋದನ್ನ ನೀವೇ ನಿರ್ಧರಿಸಬೇಕು ನಾವು ಮುಂದಿನ ತರಗತಿನಲ್ಲಿ ಈ ದತ್ತಾಂಶ ಸಂಗ್ರಹಣ ವಿಧಾನಗಳನ್ನ ಒಂದೊಂದಾಗೇ ತಿಳ್ಕೊತ ಬರೋಣ ಭಾಗ ಎರಡು ಮತ್ತೆ ಮೂರಲ್ಲಿ ಅವಲೋಕನ ಬಗ್ಗೆ ತಿಳ್ಕೊಳ್ಳೋಣ ನಾಲ್ಕರಲ್ಲಿ ಸಂದರ್ಶನದ ಬಗ್ಗೆ ತಿಳ್ಕೊಳ್ಳೋಣ ಐದರಲ್ಲಿ ಪ್ರಶ್ನಾವಳಿ ಬಗ್ಗೆ ತಿಳ್ಕೊಳ್ಳೋಣ ಆರನೇ ಭಾಗದಲ್ಲಿ ಮಾಧ್ಯಮಿಕ ದತ್ತಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ